ಮುಂದೂಡಿಸುವುದು ವಿಸರ್ಜನೆ ಮಾಡುವ ಅಧಿಕಾರ ಯಾರಿಗೈತಿ? ರಾಷ್ಟ್ರಪತಿ. ಯಾರಿಗೈತಿ? ರಾಷ್ಟ್ರಪತಿ. ಎಷ್ಟನೇ ವಿಧಿಯ ಪ್ರಕಾರ? ಸಂವಿಧಾನದಲ್ಲಿ ಏನಿದೆ? ಸಂಸತ್ತಿನಲ್ಲಿ ಅಧಿವೇಶನಗಳನ್ನು ನಡೆದಾಗ ಜನರ ಹಿತಕ್ಕಾಗಿ ಕಾರ್ಯನಿರ್ವಹಿಸುವುದು ಮತ್ತು ಹಿಂದುಳಿದ ಆ ಮಸೂದೆಗಳನ್ನ ಶೀಘ್ರವಾಗಿ ಇತ್ಯರ್ಥಕ ಮಾಡುವಂತೆ ಹೇಳುವ ಆದೇಶ ಯಾರಿಗೈತಿ ಅಂತ ಕೇಳಿದಾಗ ರಾಷ್ಟ್ರಪತಿ ಐತಿ. ಹಾಗಾದ್ರೆ ಸಂವಿಧಾನದ 87ನೇ ವಿಧಿ ಅನುಸಾರ ಎಷ್ಟೇ ವಿಧಿಯ ಸರ್? ಸಂವಿಧಾನದ 87ನೇ ವಿಧಿಯ ಅನುಸಾರವನ್ನು ತೆಗೆದುಕೊಂಡಾಗ ಇಲ್ಲಿ ಸಂಪೂರ್ಣವಾಗಿ ಏನು ಅಂತ ಕೇಳಿದ್ರೆ ರಾಷ್ಟ್ರಪತಿಗಳು ನಿಮ್ಗೆ ಹೇಳಿದನ ಸಂವಿಧಾನದ 87ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಸಂಪೂರ್ಣವಾಗಿ ತಮ್ಮ ಕಾರ್ಯಗಳನ್ನು ಏನು ಮಾಡ್ತಾರೆ? ನಿರ್ವಹಿಸ್ತಾರ ಅಂತ ಹೇಳಿ. ಯಾಕಂತ ಕೇಳ ಎಲ್ಲಾ ಲೋಕಸಭೆಗಳ ಕಾರ್ಯಗಳು ಯಾರ ಹೆಸರಿನಲ್ಲಿ ನಡೀತಾವ ಅಂತ ಕೇಳಿದ ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡೀತಾವ. ಹೌದಾ? ಸಂಪೂರ್ಣವಾಗಿ ಇಲ್ಲಿ 87ನೇ ವಿಧಿಯ ಪ್ರಕಾರ ನಾವು ರಾಷ್ಟ್ರಪತಿ ತೆಗೆದುಕೊಂಡ ಸರಿ ನೋಡಿ, ಇಲ್ಲಿ ಮುಂದೋಡಿಸುವುದು ಕರೆಯುವುದು ಎಲ್ಲ ಆಯ್ತು. ಇಲ್ಲಿ ಏನ್ ಮಾಡ್ತೀವಿ ನಿರ್ಣಯಗಳನ್ನ ಕೈಗೊಳ್ತಂದ್ರೆ ಯಾವುದೇ ಒಂದು ಸದನವನ್ನು ತೆಗೆದುಕೊಂಡಾಗ ಈ ಸದನದಲ್ಲಿ ಸಂಪೂರ್ಣವಾಗಿ ಮೊದಲ ಅಧಿವೇಶನ ಅಂತ ಹೇಳ್ತೀವಿ. ಅಂದ್ರೆ ಲೋಕಸಭೆಯ ಚುನಾವಣೆ ಮುಗಿತಂದ್ರೆ ಮೊದಲ ಬಾರಿಗೆ ಸೇರ್ತಲ್ಲ ಆ ಸಭೆ ಒಳಗಾಗಿರ್ಬೋದು, ಇಲ್ಲದೆ ವರ್ಷದ ಮೊದಲ ಸಭೆಯಲ್ಲಿ ಭಾಷಣ ಮಾಡುವ ಉದ್ದೇಶ ಮಾತಾಡುವವರು ಯಾರು ಅಂತೀರ? ರಾಷ್ಟ್ರಪತಿಗಳು. ಆ ಭಾಷಣವನ್ನು ರೆಡಿ ಮಾಡೋರು ಯಾರು ಅಂತೀರ? ಕೇಂದ್ರೀಯ ಮಂತ್ರಿ ಮಂಡಲ. ಯಾವ ಮಂಡಲ? ಕೇಂದ್ರೀಯ ಮಂತ್ರಿ ಮಂಡಲ. ಇದು ಐಎಎಸ್ ಮತ್ತು ಕೆಎಎಸ್ ಕ್ವಶನ್ ಕೇಳ್ತಾನ. ನೀವು ಪಿಸಿ ಕೇಳಿದ್ರೆ ನೇರ್ ಟು ನೇರ್ ಕ್ವಶನ್ ಇರ್ತೈತಿ. ಏನಾದ್ರೂ ಎಫ್ ಡಿ ಎ ಎಸ್ ಡಿ ಎ ಪಿ ಎಸ್ ಐ ಕೆ ಎಸ್ ಐ ಎಸ್ ಹೋದ್ರೆ ಹಿಂಗೆ ಕೇಳ ಸ್ಟಾರ್ಟ್ ಮಾಡ್ತಾರೆ. ಹೆಂಗೆ ನಾನು ಏನ ಕೇಳತ್ತಿಲ್ಲ, ಏನ್ ಕೇಳ್ತಾನೆ ಇಲ್ಲಿ ಹ್ಯಾಂಗ್ ಕ್ವಶನ್ ಕೇಳ್ತಾನೆ ನೋಡ್ರಿ, ಹ್ಯಾಂಗ ಕೇಳ್ತಾನ ಅಂತ ಕೇಳಿದ್ರೆ ಸಂಪೂರ್ಣವಾಗಿ